ಐಪಿಎಲ್ ಸೀಸನ್ 15ರ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ರಜತ್ ಪಾಟಿದಾರ್ ಅವರ ಅಬ್ಬರದ ಚೊಚ್ಚಲ ಶತಕದ ನೆರವಿನಿಂದ ಆರ್ಸಿಬಿ ಲಕ್ನೋ ವಿರುದ್ಧ 14 ರನ್ಗಳ ಗೆಲುವನ್ನು ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಮೊದಲ ಓವರ್ನಲ್ಲಿ ಡುಪ್ಲೆಸಿ ವಿಕೆಟ್ ಕಳೆದುಕೊಂಡರೂ ಸಹ ವಿರಾಟ್ ಮತ್ತು ರಜತ್ ಪಾಟಿದವರ ಅದ್ಭುತ ಜೊತೆಯಾಟದಿಂದಾಗಿ ತಂಡ ಉತ್ತಮ ಮೊತ್ತದತ್ತ ಸಾಗುತ್ತಿತ್ತು. ಅಷ್ಟರಲ್ಲಿಯೇ ವಿರಾಟ್ ವಿಕೆಟ್ ಒಪ್ಪಿಸಿದರು. ಇತ್ತ ಮ್ಯಾಕ್ಸ್ವೆಲ್ ಕೂಡ 9 ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ಯುವ ಆಟಗಾರರಾದ ಪಟಿದಾರ್ ಮತ್ತು ಮಹಿಪಾಲ್ ಲಂಬ್ರೋರ್ ಉತ್ತಮ ಜೊತೆಯಾಟ ಆಡುತ್ತಿರುವಾಗಲೇ ಲಂಬ್ರೋರ್ ಕೂಡ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ದಿನೇಶ್ ಕಾರ್ತಿಕ್ ಮತ್ತು ರಜತ್ ಪಾಟಿದಾರ್ ಕೊನೆಯ 5 ಓವರ್ನಲ್ಲಿ 80 ರನ್ಗೂ ಹೆಚ್ಚು ರನ್ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು 208 ರನ್ಗೆ ತಂದು ನಿಲ್ಲಿಸಿದರು. ಇತ್ತ ರಜತ್ ಪಾಟಿದಾರ್ ಐಪಿಎಲ್ನಲ್ಲಿ ಚೊಚ್ಚಲ ಶತಕ ಸಿಡಿಸುವ ಮೂಲಕ ಆರ್ಸಿಬಿ ತಂಡಕ್ಕೆ ಆಸರೆಯಾದರೆ, ಇತ್ತ ದಿನೇಶ್ ಕಾರ್ತಿಕ್ ಅಬ್ಬರದ ಆಟ ಆಡುವ ಮೂಲಕ 23 ಬಾಲ್ಗಳಲ್ಲಿ 5 ಬೌಂಡರಿ 1 ಸಿಕ್ಸರ್ ನೆರವಿನಿಂದ 37 ರನ್ ಸಿಡಿಸಿದರೆ, ಇತ್ತ ಅಬ್ಬರದ ಆಟವಾಡಿದ ಪಾಟಿದಾರ್ 54 ಬಾಲ್ಗಳಲ್ಲಿ 12 ಬೌಂಡರಿ ಮತ್ತು 7 ಸಿಕ್ಸರ್ ನೆರವಿನಿಂದ 112 ರನ್ ಸಿಡಿಸುವ ಮೂಲಕ ಐಪಿಎಲ್ನಲ್ಲಿ ಚೊಚ್ಚಲ ಶತಕ ಸಿಡಿಸಿ ಆರ್ಸಿಬಿ ತಂಡದ ದೊಡ್ಡ ಮೊತ್ತವನ್ನು ಕಲೆಹಾಕಲು ಯಶಸ್ವಿಯಾದರು. ಇನ್ನು 208 ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಲಕ್ನೋ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಆರಂಭದಲ್ಲಿ ಡಿಕಾಕ್ ವಿಕೆಟ್ ಪಡೆಯುವ ಮೂಲಕ ಆಘಾತ ನೀಡಿದರು. ಇತ್ತ ನಾಯಕ ಕನ್ನಡಿಗ ರಾಹುಲ್ ತಂಡಕ್ಕೆ ಆಸರೆಯಾಗಿ ನಿಂತರು. ಒಂದು ಕಡೆ ರಾಹುಲ್, ಇನ್ನೊಂದು ಕಡೆ ದೀಪಕ್ ಕೂಡ ಅಬ್ಬರಿಸುತ್ತಿರುವಾಗಲೇ ತಮ್ಮ ಮ್ಯಾಜಿಕಲ್ ಬೌಲಿಂಗ್ ಮೂಲಕ ಒಂದಿಂದು ಹಸರಂಗ ದೀಪಕ್ ಕೂಡ ವಿಕೆಟ್ ಪಡೆಯುವ ಮೂಲಕ ಅಬ್ಬರಕ್ಕೆ ಬ್ರೇಕ್ ಹಾಕಿದರು. ಇನ್ನೇನು ಅಬ್ಬರಿಸೋಕೆ ರೆಡಿಯಾಗಿದ್ದ ಮೈಕ್ ಸ್ಟೋಯ್ನಿಸ್ ಹರ್ಷಲ್ ಪಟೇಲ್ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರೆ, ಇನ್ನೇನು ತಂಡವನ್ನು ಗೆಲುವಿನ ದಡಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿರುವಾಗಲೇ ಕೆಎಲ್ ರಾಹುಲ್ ವಿಕೆಟ್ ಅನ್ನು ಹೇಜಲ್ವುಡ್ ಪಡೆಯುವ ಮೂಲಕ ಲಕ್ನೋ ತಂಡಕ್ಕೆ ಶಾಕ್ ನೀಡಿದರು. ನಂತರ ಕ್ರೀಸ್ಗೆ ಬಂದ ಕೃಣಾಲ್ ಪಾಂಡ್ಯಗೆ ಬಂದ ದಾರಿಯನ್ನು ಒಂದೇ ಬಾಲ್ನಲ್ಲಿ ತೋರಿಸಿದರು ಹೇಜಲ್ವುಡ್. ಇನ್ನು ಕೊನೆಯ ಓವರ್ನಲ್ಲಿ 24 ರನ್ ಬೇಕಿದ್ದಾಗ ಹರ್ಷಲ್ ಪಟೇಲ್ ಕೇವಲ 9 ರನ್ ನೀಡಿ ಆರ್ಸಿಬಿ ತಂಡಕ್ಕೆ 14 ರನ್ಗಳ ಗೆಲುವನ್ನು ತಂದುಕೊಟ್ಟರು. ಇನ್ನು ಆರ್ಸಿಬಿ ಪರ ಮೊಹಮ್ಮದ್ ಸಿರಾಜ್ 4 ಓವರ್ಗಳಲ್ಲಿ 41 ರನ್ ನೀಡಿ 1 ವಿಕೆಟ್ ಪಡೆದರೆ, ಹೇಜಲ್ವುಡ್ 43 ರನ್ ನೀಡಿ 3 ವಿಕೆಟ್ ಪಡೆದರು. ಹಸರಂಗ 42 ರನ್ ನೀಡಿ 1 ವಿಕೆಟ್, ಹರ್ಷಲ್ ಪಟೇಲ್ 4 ಓವರ್ನಲ್ಲಿ 25 ರನ್ ನೀಡಿ 1 ವಿಕೆಟ್ ಪಡೆದು ಆರ್ಸಿಬಿ ಗೆಲುವಿಗೆ ಕಾರಣಕರ್ತರಾದರು. ಇಂದು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಆರ್ಸಿಬಿ ಹುಡುಗರ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆಯೇನು? ರಜತ್ ಪಾಟಿದಾರ್ ಅವರ ಅಬ್ಬರ ಚೊಚ್ಚಲ ಶತಕಕ್ಕೆ ನಿಮ್ಮ ಕಮೆಂಟ್ ಏನು? ಕಮೆಂಟ್ ಮಾಡಿ ತಿಳಿಸಿ.